ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನೆಲ್ಲ ಕೇಳಿದ್ದೀವಿ. ಮೊದಲನೇದಾಗಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಆ ನಿಲುವಳಿ ಸೂಚನೆಗೆ ಬರ್ತದೆ ಇಲ್ಲ ಅನ್ನೋದಕ್ಕೆ ಪ್ರಿಲಿಮಿನರಿ ಸಬ್ಮಿಷನ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಒಂದು ನಿಮಿಷ ಸರ್, ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ, ಆಮೇಲೆ ತೀರ್ಮಾನ ಅವ್ರು ಮಾಡಲಿ. ಆ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶವನ್ನು ಕೊಡಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೇವೆ. ಆ ಸ್ಥಿತಿಯಲ್ಲಿದ್ದೀವಿ. ಅದು ನಿಲುವಳಿ ಸೂಚನೆಯಾಗಿಯೇ ತೊಗೋಬೇಕಾ, 69 ಕನ್ವರ್ಟ್ ಮಾಡಬೇಕಾ, 69 ಯಾವಾಗ ಕನ್ವರ್ಟ್ ಮಾಡಬೇಕನ್ನುವಂಥದ್ದು ತಮ್ಮ ಅಧಿಕಾರ. ಎರಡನೇದಾಗಿ ಅವರು ಹೇಳಿದರು ಕ್ವಶನ್ ಅವರನ್ನು ಸಸ್ಪೆಂಡ್ ಮಾಡೇ ಇಲ್ಲ ಅಂತ. ದಯವಿಟ್ಟು ದಾಖಲೆಗಳು ನಿಮ್ಮ ಆಫೀಸ್ನಲ್ಲಿದ್ದಾವೆ, ಖಂಡಿತವಾಗೂ ಅಲ್ಲ, ನನಗೆ ಗೊತ್ತಿದೆ ಕೆಲವು ಒಂದೇ ನಿಮಿಷ, ವಿಶೇಷವಾದ ಸಂದರ್ಭದಲ್ಲಿ ನಿಮಗೆ ಇದೇ ನಾವು ಮಾಡಿರುವಂಥ ರೂಲ್ಸಲ್ಲಿನೇ ಎಲ್ಲ ವಿಷಯಗಳನ್ನು, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ನಾನು ಮುಗಿಸ್ತೇನೆ, ಎಲ್ಲ ಸಬ್ಜೆಕ್ಟ್ಗಳನ್ನು ಒಂದೇ ನಿಮಿಷ ನಿನ್ನ ಪಾಯಿಂಟ್ ರೇಸ್ ಮಾಡಿಲ್ಲ, ನೀ ಪಾಯಿಂಟ್ ಆಫ್ ಆರ್ಡರ್ ಅದ್ರಂಗೆ ಒಂದೇ ನಿಮಿಷ, ಒಂದೇ ನಿಮಿಷ ಕಂಪ್ಲೀಟ್ ಆಗಿಲ್ಲ ಸೆಂಟೆನ್ಸ್, ಕಂಪ್ಲೀಟ್ ಆಗಿಲ್ಲ ಅಲ್ಲರಿ, ಒಂದೇ ನಿಮಿಷ ನಿಮ್ಗೆ ಪರಮ ಅಧಿಕಾರ ಇದೆ, ಸಬ್ಮಿಷನ್ ಮಾಡಕ್ಕೆ ಅವಕಾಶ ಕೊಡಬಾರದು ತಾವು ಸರ್, ಒಂದೇ ನಿಮಿಷ, ಯಾವುದೇ ಪರಮ ಅಧಿಕಾರ ಇದೆ, ದಯಮಾಡಿ ನಿಯಮಗಳನ್ನು ನೋಡ್ಲಿ, ಎಲ್ಲಾ ವಿಷಯಗಳನ್ನ ಯಾವ ಸಂದರ್ಭದಲ್ಲಿ ತಿಳ್ಕೊಂತ ಪರಮ ಅಧಿಕಾರ ಕೂಡ ನಿಮಗೆ ಇದೆ, ತರಬಹುದು ಅದನ್ನ ನೀವು ಬಳಕೆ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಮತ್ತೆ ಮುಖ್ಯಮಂತ್ರಿಗಳು ಶಬ್ದ ಯೂಸ್ ಮಾಡಿ ಅರ್ಥಮ ಅಂತ, ವಿರೋಧ ಪಕ್ಷ ಯಾವ್ದಾದ್ರು ವಿಷಯ ರೇಸ್ ಮಾಡಿದ್ರೆ ಮೊಂಡಾಟ ಅಂತ ಆಗಿದ್ರೆ 5 ವರ್ಷ ನೀವು ಮೊಂಡಾಟನೆ ಮಾಡಿ, ಅಲ್ಲ ಪಾಯಿಂಟ್ ಆಫ್ ಆರ್ಡರ್ ಸರಿ, ಸಭೆ ಮುಗಿತಲ್ಲ, ಈಗ ನಮ್ಗೆ ಅದು ಬಿಟ್ಟು ಬಿಡ, ಈಗ ಮಾಡಿದ್ರೆ ಮೊಂಡಾಟ ಅನ್ನೋದು ಪಾರ್ಲಿಮೆಂಟ್ ಪಕ್ಷದ ಸ್ಥಾನಕ್ಕೆ ಅವಮಾನ. ಈಗ ನಾನು ಅವಮಾನ ಅಲ್ಲ, ನೀವು ರೂಲಿಂಗ್ ಪಾರ್ಟಿನಲ್ಲಿ ಸರ್ಕಾರದಲ್ಲಿ ಇದ್ದಾಗ ಹೇಗೆ ಮಾಡ್ಕೊಂಡು ಮಾಡಿ ಅನ್ನೋದು ರೆಕಾರ್ಡ್ ನಲ್ಲಿ ಇದೆ, ನಿಮ್ದು ರೆಕಾರ್ಡ್ ನಲ್ಲಿ ಇದೆ. ಈ ತರ ಆಟ ನಿಮ್ದು ರೆಕಾರ್ಡ್, ಮೊನ್ನೆ ಅಧ್ಯಕ್ಷರೇ ದಯಮಾಡಿ ಅವಕಾಶ ಕೊಡ್ಕೂಡುದು, ಮೊಂಡಾಟ ನಿಯಮಾವಳಿಗಳನ್ನು ಬಿಟ್ಟು ಮಾಡಕ್ ಕೂಡುದು. ಯಾವ ಈಗ ಮಾತಾಡಿ ಹೇಳಿ ನೋಡಿ, ನಮ್ಮ ಹಕ್ಕು ಪಕ್ಷದ ಹಕ್ಕುಗಳಿಗೆ ವ್ಯಂಗ ಮಾಡಿದಂಗೆ. ಈಗ ನಾನು ಪ್ರತಿ ಬಾರಿ ನಾವು ಎತ್ತಿಂತಾಗ ಮುಂಡಾಟ ಅಂದ್ರೆ ಹೆಂಗೆ, ಪ್ರತಿಪಕ್ಷದ ಮುಖಂಡರಿಗೆಲ್ಲ ನಾನು ಹೇಳ್ದಿಷ್ಟೇ ಅಲ್ಲ, ಒಂದ್ ರೀತಿ ಸರ್ಕಾರ ಕೇಳದಿರುವಾಗ ಮುಂಡಾಟ ಮಾಡ್ಲೇಬೇಕಾಗ್ತದೆ, ಪಟ ಹಿಡಿಲೇಬೇಕಾಗ್ತದೆ, ಅದು ವಿರೋಧ ಪಕ್ಷದ ಹಕ್ಕದು ನೋಡಿ. ಅದು ಅನ್ಪಾರ್ಲಿಮೆಂಟ್ರಿ ಏನಾಗಿದ್ರು ಕೂಡ ಆದ್ರಿಂದ ನಾವು ಅದನ್ನು ಚರ್ಚೆ ಮಾಡ್ತೇವೆ. ಈಗ ಪ್ರಶ್ನಾವಳಿ ಬಿಟ್ಟು ಅವಕಾಶ ಆಗುದಿಲ್ಲ, ಈಗ ಪ್ರಶ್ನಾವಳಿ ಬಿಟ್ಟು ಅವಕಾಶ ಕೊಡ್ಲಿಕ್ಕೆ ಆಗುದಿಲ್ಲ, ಏನ್ ಬೇಕಾದ್ರು ಮಾಡಿಕೊ ಅದು ಬೇರೆ ಪ್ರಶ್ನೆ. ಈಗ ಅದು ನಿಮ್ಗೆ ಗೌರವ ಇಲ್ಲ.